ಗರತಿಯರು ಸಾಲಿ ಕಲಿದೇ ಇರಬಹುದು ಓದಲಕ್ಕೆ ಬರದೇ ಇರಬಹುದು ಆದರೆ ಜೀವನದ ಅನುಭವಗಳನ್ನು ಸುಖ ದುಃಖಗಳನ್ನು ನೋವು ನಲಿವುಗಳನ್ನು ಆದಂತ ಅನುಭವಗಳನ್ನು ಸುತ್ತಮುತ್ತಲಿನ ಘಟನೆಗಳನ್ನು ಎಲ್ಲವನ್ನ ನೋಡಿ ಬರದಂತ ಸಾಹಿತ್ಯ ಯಾವ ಸಾಹಿತ್ಯಕ್ಕೂ ಕಡಿಮೆ ಇಲ್ಲ ಜೀವನವೇ ಒಂದು ದೊಡ್ಡ ಪಾಠಶಾಲೆ ಅದರಲ್ಲಿ ಬರುವಂತ ಸನ್ನಿವೇಶಗಳೇ ಅವರಿಗೆ ಒಂದು ಪರೀಕ್ಷೆ ಇದ್ದಾಗೆ ಅವೆಲ್ಲವುಗಳನ್ನು ಎದುರಿಸಿ ನಮ್ಮ ತಾಯಂದಿರು ಬರದಂತ ಜನಪದ ಸಾಹಿತ್ಯ ಅವರೇನ ನಮ್ಮಂಗ ಬರ್ಕೊಂಡು ನೋಡ್ಕೊಂಡು ಹೇಳೋರಲ್ರಿ ಅವರ ಅಗಾಧ ನೆನಪಿನ ಶಕ್ತಿ ಬಾಳ ನೆನಪಿನ ಶಕ್ತಿ ರೀ ಈಗಲೂ ನೋಡ್ರಿ ಕೆಲವೊಂದು ಹೆಣ್ಣುಮಕ್ಕಳು ಇರ್ತಾರೆ ನಮ್ಮ ತಾಯಂದಿರು ಸಹೋದರಿಯರು ಎಷ್ಟು ಹಾಡುಗಳನ್ನು ಹಾಡ್ತಾರೆ ಎಷ್ಟು ದೊಡ್ಡ ದೊಡ್ಡ ಹಾಡುಗಳನ್ನು ಹಾಡ್ತಾರೆ ಯೇಸು ತರದ ಹಾಡುಗಳನ್ನು ಹಾಡ್ತಾರೆ ಅದು ಅವರು ಬರ್ಕೊಂಡು ಕಲ್ಕೊಂಡಿದ್ದಲ್ರಿ ಬಾಯಿಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಮುಖೋದ್ಗತವಾಗಿ ಬೆಳೆದು ಬಂದಂಥ ಜನಪದ ಹಾಡುಗಳು ನಮ್ಮ ಅಜ್ಜಿ ನಮ್ಮ ಆಯಿ ಹಾಡ್ತಿದ್ದಳ್ರಿ ನಮ್ಮವು ಕಲ್ಕೊಂಡ್ಲು ನಮ್ಮವು ಹಾಡ್ತಿದ್ಲು ನಾವು ಕಲ್ಕೊಂಡಿವ್ರಿ ಅವಾಗೆಲ್ಲ ಇಷ್ಟೆಲ್ಲ ಸೌಲಭ್ಯಗಳು ಇರಲಿಲ್ಲ ಮೊಬೈಲ್ ಇರಲಿಲ್ಲ ಸ್ಮಾರ್ಟ್ ಟಿವಿ ಇರಲಿಲ್ಲ ಸಾದಾ ಟಿವಿನೂ ಇರಲಿಲ್ಲ ಬೀಸೋಕಲ್ಲಿ ಇರ್ತಿದ್ದು ಎತ್ತಿನ ಗಾಡಿ ಇರ್ತಿತ್ತು ಬಾವಿ ಇರ್ತಿತ್ತು ಎತ್ತನ ಹೂಡೋಕೆ ಚಲೋ ಎತ್ತುಗಳು ಇರ್ತಿದ್ದು ಹೊಲ ಇವೆಲ್ಲ ಮಾಡುವಂಥ ಜನ ಎಂಥ ಸಾಹಿತ್ಯವನ್ನು ಸೃಷ್ಟಿಸಿ ಅವರಿಗೆ ಹೆಸರು ಬೇಕಾಗಿಲ್ಲರಿ ಹೆಸರಿಲ್ಲದ ಹೆಸರೊಲ್ಲದ ಅಜ್ಞಾತ ಕವಿತ್ರಿಗಳಿಂದ ಬರೆದದ್ದು ಜನಪದ ಸಾಹಿತ್ಯ ಹಾಡ ಬರೆದು ಇದು ಬರೆದದ್ದು ನಾನು ರಚನಗಾರ್ತಿ ಅಂತ ಎಂದೂ ಯಾರೂ ಹೇಳ್ಕೊಂಡಿಲ್ಲ ಅದಕ್ಕೆ ಯಾರು ಬರೆದಾರೋ ಗೊತ್ತಿಲ್ಲ ಯಾರು ಕಲಿಸಾರೋ ಗೊತ್ತಿಲ್ಲ ತಲೆಮಾರಿನಿಂದ ತಲೆಮಾರಿಗೆ ಬಾಯಿಯಿಂದ ಬಾಯಿಗೆ ಮುಖೋದ್ಗತವಾಗಿ ಬೆಳೆದು ಬಂದಂತಹ ಸಾಹಿತ್ಯ ಅದು ಜನಪದ ಸಾಹಿತ್ಯ ಕುಟ್ಟುವಾಗ ಬೀಸುವಾಗ ಕಳೆ ಕೀಳುವಾಗ ಮಕ್ಕಳಿಗೆ ತೊಟ್ಟಿಲಲ್ಲಿಟ್ಟು ತೂಗುವಾಗ ಕೆಲಸ ಮಾಡುವಾಗ ಕಸಗೂಡಿಸುವಾಗ ಈ ಎಲ್ಲ ಕೆಲಸಗಳನ್ನು ಮಾಡುವಂಥ ನಮ್ಮ ತಾಯಂದಿರು ಪೂರ್ವಜರು ಈ ಹಾಡುಗಳನ್ನು ಹಾಡಿ ಅವರಿಗೆ ಶುಭೋದಯ ಆಗ್ತಿತ್ತು ನಾವು ಎದ್ದು ಕೂಡಲೇ ಚಾ ಕಾಫಿ ಕುಡಿಯೋ ಮಂದಿ ಎದ್ದು ಕೂಡಲೇ ಟೀ ಬೇಕ್ರಿ ಎದ್ದು ಕೂಡಲೇ ಕಾಫಿ ಬೇಕು ನಾವಿನ ಹಳ್ಳ್ಯಾಗ ಚಲೋ ಹಳ್ಳಿ ತಾಲೂಕದಾಗಿದ್ದವರು ಸ್ವಲ್ಪ ಸ್ವಚ್ಛ ಬಾಯಿ ತಕ್ಕೊಂಡು ಹಲ್ಲು ತಿಕ್ಕೊಂಡು ನೀರು ಕುಡಿದು ಚಹಾ ಕುಡಿತೀವಿ ಕೆಲವೊಂದು ಮಂದಿ ಬೆಡ್ ಟೀ ಕುಡಿತಾರೆ ಹಾಸಿಗೆಯಾಗಿ ಚಹಾ ಕುಡಿದೇ ಕೆಳಗೆ ಇಳಿಯೋರು ಅವರು ಅಂಥ ಜನ ಆದರೆ ನಮ್ಮ ಹಳ್ಳಿಯ ಗರತಿಗಳ ಹಂಗಲ್ಲ ಎದ್ದ ಕೂಡಲೇ ನೆನೆಸ್ತಿದ್ರು ಭೂಮಿ ತಾಯಿಯನ್ನು ನೆನೆಸ್ತಿದ್ರು ಯಾಕಂದ್ರೆ ಭೂಮಿ ತಾಯಿಯೇ ಅವರಿಗೆ ಆಧಾರ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ್ನ ಎದ್ದೊಂದ ಗಳಿಗೆ ನೆನದೇನ ಎದ್ದೊಂದ ಗಳಿಗೆ ನೆನದೇನ ಅಂತ ಬಹಳ ಸುಶ್ರಾವ್ಯವಾಗಿ ಅವರು ಭೂಮಿ ತಾಯಿಯನ್ನು ನೆನೆಸ್ಕೋತ ಹೇಳ್ತಿದ್ರು ಏಳೂತ ಶಿವ ಶಿವ ಮಲಗೂತ ಶಿವ ಶಿವ ಮಗ್ಗಲಾಗಾಗ ಶಿವ ಶಿವ ನನ್ನ ತಂದೆ ನಿನ್ನ ಧ್ಯಾನದಲ್ಲೇ ಬೆಳಗಾಗಿ ಭಗವಂತನ ನಾಮಸ್ಮರಣೆ ಪರಶಿವನನ್ನು ನೆನೆಯೋದು ಶಿವನನ್ನು ನೆನೆಸ್ಕೊಳ್ಳೋದು ಶಿವ ಶಿವ ಅನ್ನೋದು ಬಸವ ಅನ್ನೋದು ಬಸವ ಶಿವ ಶಿವ ಬಸವ ಅಂತ ಹೇಳಿ ಹಾಡುಗಳನ್ನು ಹಾಡ್ಕೋತ ಕೆಲಸ ಮಾಡ್ತಿದ್ದಂಥ ಹೆಣ್ಮಕ್ಕಳ ಒಂದು ಸಾಹಿತ್ಯ ಭಾಳ ದೊಡ್ಡ ಸಾಹಿತ್ಯ ಅದರೊಳಗೆ ಇವತ್ತು ಕೆಲವೊಂದನ್ನು ನಾವು ನೋಡೋಣ್ರಿ ಇವತ್ತು ನಾವೆಲ್ಲ ಭಾಳ ಕಲಿತವರು ಅಕ್ಷರ ಕಲಿತವರು ಓದರಾಗ ಕಲಿತವರು ಬರಹ ಕಲಿತವರು ಒಂದು ಸಣ್ಣ ಸಣ್ಣ ಸಮಸ್ಯೆಗಳು ಬಂದ್ರೆ ಎಷ್ಟು ಅಂದುತ್ತೀವಿ ಕಷ್ಟಕ್ಕೆ ಎಷ್ಟು ಹೆದರ್ತೀವಿ ನಾವು ಗಾಬರಿಯಾಗಿ ಬಿಡ್ತೀವಿ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಆದರೆ ನಮ್ಮ ಜನಪದ ಸಾಹಿತ್ಯದಲ್ಲಿರುವಂಥ ಗರತಿ ಹೆಣ್ಮಕ್ಕಳು ಅಂದುತ್ತಿದ್ದಿಲ್ಲರಿ ಆಪತ್ತು ಬಂದರೆ ಅಗಸುದ್ಯ ನಮಗಿಲ್ಲ ಆಪತ್ತು ಬಂದರ ಅಗಸುದ್ಯ ನಮಗಿಲ್ಲ ದೇವರು ನನ್ನ ಮನೆಯಾಗ ದೇವರು ನನ್ನ ಮನೆಯಾಗ ಮಲ್ಲಯ್ಯನ ಪಾದಕ್ಕೆ ಬಿದ್ದರ ಎಲ್ಲ ಪರಿಹಾರ ನೋಡ್ರಿ ಕಣ್ಣಿಗೆ ಕಾಣಿಸ್ಲಾರದ ಒಬ್ಬ ಶಿವಾದನ
ಅವ ಮಲ್ಲಯ್ಯರೇ ಕರೀರಿ ಮಹಾದೇವರೇ ಕರೀರಿ ಸಿದ್ರಾಮರೇ ಕರೀರಿ ಏನರೇ ಕರೀರಿ ಆ ಶಕ್ತಿಯನ್ನು ನಂಬಿಕೊಂಡು ಅವನ ಪಾದಕ್ಕೆ ಬಿದ್ದರೆ ಸಾಕು ಬಂದ ಕಷ್ಟಗಳೆಲ್ಲ ದೂರ ಹೋಗ್ತವ ಅಂತ ಭಗವಂತನ ಮೇಲೆ ಭಾರ ಹಾಕುವಂತ ನಮ್ಮ ತಾಯಂದಿರು ಆಯಂದಿರು ಬಹಳ ಹುಷಾರಿದ್ರು ಸಂಸಾರ ಎಂಬುದು ಸಾಗರದ ಬಳಿಯವ್ವ ಈಸಬಲ್ಲವಗ ಎದಿಯುದ್ಧ ಭವದಾಗ ಈಸಿ ಭವ ಗೆಲ್ಲಬೇಕು ಈ ಸಂಸಾರ ಅಂದಂಗ ದೊಡ್ಡ ಸಾಗರ ಇದ್ದಂಗ ಆ ಸಾಗರದೊಳಗೆ ಈಸಬೇಕಾದ್ರೆ ಬಾಳ ಧೈರ್ಯ ಬೇಕು ಧೈರ್ಯ ಬಾಳ ದೊಡ್ಡದು ಧೈರ್ಯ ಸಹನೆ ಶಾಂತಿ ಇವುಗಳಿಂದ ಭವಸಾಗರವನ್ನ ದಾಟಬೇಕು ಅಂತ ಹೇಳಿ ಒಬ್ಬ ತಾಯಿ ಹೇಳುವ ಮಾತು ಯಾವ ಮಾತಿಗಿಂತ ಕಡಿಮಿಲ್ಲ ಅನ್ನುವಂತದನ್ನ ಹೇಳ್ತಾ ಬಾ ಜನ ಹೇಳ್ತಾರೆ ಒಳ್ಳೆಯದು ಬೇಕಾದ್ರೆ ಹಳ್ಳಿಗೆ ಹೋಗಬೇಕು ಹಳ್ಳಿ ಮಂದಿ ಬಾಳ ಒಳ್ಳೆಯವರು ಇರ್ತಾರೆ ಹಳ್ಳಿ ಮಂದಿ ಬಾಳ ಸರಳ ಇರ್ತಾರೆ ಅವರಿಗೆ ಅಂತಃಕರಣ ಬಾಳ ಅವರು ಪ್ರೀತಿ ಕಕ್ಕುಲಾತಿ ಬಾಳ ಆಜುಬಾಜು ಯಾರದೇ ಕಷ್ಟದಾಗಿ ಇದ್ದಾಗ ಪಟ್ಟನೆ ಓಡಿ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ ಸ್ವಲ್ಪ ಸಹಾಯ ಮಾಡ್ತಾರೆ ತ್ರಾಸಿದ್ದವರಿಗೆ ಸಮಾಧಾನದ ಮಾತು ಹೇಳ್ತಾರೆ ಇನ್ನು ದೊಡ್ಡ ದೊಡ್ಡ ಬಾಂಬೆ ಬೆಂಗಳೂರು ಅಂತ ಊರಾಗ ತಮ್ಮ ಮನೆಯಾಗ ಬಾಗಿಲು ಹಾಕೊಂಡು ಗಪ್ಚುಪ್ ಕೂತ್ಬಿಟ್ಟಿರ್ತಾರೆ ಅವ್ರು ಯಾರ ಕೆಳಗೆ ಏನಾದ್ರೂ ಏನು ಅವ್ರಿಗೇನು ತಮ್ಮ ಲೋಕ ತಮಗೆ ಹಂಗ ಅಲ್ಲ ಹಳ್ಳಿಯೊಳಗೆ ಈ ದಂಡಿಯೊಳಗಿರುವಂಥ ಮನೆಯವ್ರಿಗೆ ಆ ಕಡೆ ಊರು ಹೊರಗಿದ್ದವರು ಎಲ್ಲ ಪರಿಚಯ ಅವ್ರಿಗೆ ಅವ್ರ ಹೆಸರೇನು ಅವ್ರ ಮಕ್ಕಳು ಎಷ್ಟಿದ್ದಾರೆ ಯಾರಿಗೆ ಎಲ್ಲಿ ಕೊಟ್ಟಾರ ಎಲ್ಲ ನೆನಪಿಟ್ಟುಕೊಂಡಿರ್ತಾರೋ ಅಯ್ಯಪ್ಪ ಈ ತಾಯಂದಿರಿಗೆ ನೆನಪಿನ ಶಕ್ತಿ ಭಾಳ ಅದಕ್ಕೆ ಅಂತಃಕರಣ ಭಾಳ ಶಿಶುವಿಗೆ ಹಾಲಾಕಿ ಹಸುವಿಗೆ ಮೇವು ಹಾಕಿ ಶಿಶುವಿಗೆ ಹಾಲಾಕಿ ಹಸುವಿಗೆ ಮೇವು ಹಾಕಿ ಬಿಸಿಲಿಗಿದ್ದವ್ರನ್ನ ನೆರಳಿಗೆ ಕರೆದರ ಶಶಿಧರನ ಸದರ ಅವರಿಗೆ ಎಷ್ಟು ಚಂದದ ನೋಡ್ರಿ ಶಿಶುವಿಗೆ ಹಾಲಾಕಿ ಹಸುವಿಗೆ ಮೇವು ಹಾಕಿ ಪ್ರಾಣಿಗಳನ್ನು ಕೂಡ ಪಕ್ಷಿಗಳನ್ನು ಕೂಡ ಮನುಷ್ಯತ್ವದಿಂದ ನೋಡುವಂಥ ಅವಕ್ಕೂ ಜೀವದ ಅಂತ ನೋಡುವಂಥ ಕಕ್ಕಲಾತಿ ಕಾಳಜಿ ಹಳ್ಳಿಯ ಒಂದು ತಾಯಂದಿರಲ್ಲಿ ಇರ್ತದ್ರಿ ಪಟ್ಟಣದಾಗಿರಂಗಿಲ್ಲ ಬೆಕ್ಕಿಗಂಜವರು ನಾಯಿಗಂಜವರು ಪ್ರಾಣಿ ಪಶು ಪಕ್ಷಿ ಅಂದ್ರೆ ಏನು ಹಚ್ಕೊಳಂಗಿಲ್ಲ ಅವ್ರು ಹೊರಗೆ ಹಾಕಿಬಿಡ್ತಾರೆ ಇವರು ಒಕ್ಕಲುತನ ಮುಖ್ಯ ಉದ್ಯೋಗಿ ಇರೋದರಿಂದ ಎತ್ತುಗಳನ್ನು ಆಕಳುಗಳನ್ನು ಕರುಗಳನ್ನು ಮನೆಯಲ್ಲಿರುವ ನಾಯಿ ಬೆಕ್ಕು ಎಲ್ಲವುಗಳನ್ನು ದಯೆಯಿಂದ ನೋಡುವಂಥ ಜನ ಅದಕ್ಕೆ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನುವ ಮಾತನ್ನು ಅಕ್ಷರಶಃ ಆಚರಣೆಯಲ್ಲಿ ತಂದವರು ನಮ್ಮ ಹಳ್ಳಿಯ ತಾಯಂದಿರು ನಮ್ಮ ಹಳ್ಳಿಯ ನಮ್ಮ ತಾಯಿ ಆಯಂದಿರು ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೀನಿ ಬಿಸಿಲಿಗಿದ್ದವ್ರನ್ನ ನೆರಳಿಗೆ ಕರೆದಾರ ಅವಾಗೆಲ್ಲ ದೂರಿಂದ ಬಂದಂಥವ್ರಿಗೆ ಬಿಸಿಲಾಗಿ ಬಂದವ್ರಿಗೆ ಹಳ್ಳಿ ಜನ ಏನು ಮಾಡ್ತಿದ್ರು ನೋಡ್ರಿ ಒಂದಿಷ್ಟು ಬೆಲ್ಲ ಕೊಟ್ಟು ಮ್ಯಾಲೆ ನೀರು ಕೊಡ್ತಿದ್ರು ತಿನ್ನಕ್ಕೆ ಬೆಲ್ಲ ಕೊಡ್ತಿದ್ರು ಅದಕ್ಕೆ ಬೆಲ್ಲದೊಳಗೆ ಐರನ್ ಇರ್ತದೆ ಐರನ್ ಅದು ಭಾಳ ಒಳ್ಳೆಯ ವಿಟಮಿನ್ ಈಗ ಮಕ್ಕಳು ನೋಡ್ರಿ ಭಾಳ ಶಕ್ತ ಆದ್ರೆ ರಕ್ತ ಕಡಿಮೆ ಆದ್ರೆ ದವಾಖಾನಿಗೆ ಹೋಗ್ರಿ ನೀವು ಶೇಂಗಾ ಬೆಲ್ಲ ಕೊಡ್ರಿ ಅಂತ ಹೇಳ್ತಾರೆ ಮಕ್ಕಳಿಗೆ ಹಂಗೆ ಸಕ್ಕ ಬಂದವ್ರಿಗೆ ಬೆಲ್ಲ ತಿನ್ನಿಸಿ ಮ್ಯಾಲೆ ನೀರು ಕುಡ್ತಿದ್ರು ಅವ್ರಿಗೆ ಎಷ್ಟು ಪ್ರಜ್ಞೆ ಇತ್ತು ನೋಡಿ ಎಷ್ಟು ಬುದ್ಧಿವಂತರಿದ್ರು ಅವರು ಆರೋಗ್ಯಕ್ಕೆ ಅವಾಗೆಲ್ಲ ಏನು ಒಂದು ಜನ್ಮಕ್ಕಾಗಡ ಸಕ್ಕರೆ ತಿಂದಿವ್ರಿ ತಾಯಂದಿರ ಸಕ್ಕರೆ ಕೆಟ್ಟ ಪಾಯ್ಸನ್ ವಿಷ ಅದು 3 white poisons ಅತ್ತಾರ ಒಂದು ಸಕ್ಕರೆ ಒಂದು ಉಪ್ಪ ಇನ್ನೊಂದು ಮೈದಾ ದಯಮಾಡಿ ಮಕ್ಕಳಿಗೆ ತೆಕ್ಕಿ ತೆಕ್ಕಿ ಸಕ್ಕರೆ ಹಾಕಿ ಹಾಲು ಕಾಸು ಕೊಡಬೇಡ್ರವ್ವ ನೀವು ಎಷ್ಟು ಸಕ್ಕರೆ ಪಾಕ್ ಮಾಡ್ತೀರಿ ಏನು ಕತಿ ಸಕ್ಕರೆ ಕಡಿಮೆ ಹಾಕಿ ಚಾ ಮಾಡಿರಿ ಸಕ್ಕರೆ ಕಡಿಮೆ ಹಾಕಿ ಚಾ ಮಾಡಿರಿ ಹೊರಕ್ಕೆ ತೆಳಿ ಹೇಳ್ತೀನಿ ಮತ್ತು ಪಾಕ್ ಮಾಡ್ಕೊಂಡು ಬಂದು ಕೊಡ್ತಾರೆ ಚಾ ಸಕ್ ಕಡಿಮೆ ಅಂದರೆ ಇಟ್ಟು ಹಾಕಿರಿ ಸುಮ್ಮ ಕೂತ್ರೆ ಎಟ್ಟು ಹಾಕ್ತಿದ್ರಿ ಅವ್ವ ಅಂತಿರ್ತೀನಿ ನಮಗೆ ಗೊತ್ತಿರಲಿಲ್ಲ ನಮಗೆ ಶುಗರ್ ಬಂದದತ್ತೆ ನಾವು ಶಾಣೆಯಾಗಿವೆ 2 ವರ್ಷ ಆತ್ರಿ ಶುಗರ್ ಬಂತು ನಾವು ಎಲ್ಲರಿಗೆ ಹಾಡ ಹೇಳಿ ನಗಸ್ಕೋತ ಹೋತೀವಿ ನನಗೆ ನೋ ಶುಗರ್ ನೋ ಬಿ ಪಿ ಬಿ ಹ್ಯಾಪಿ ಅಂತ ಹೇಳ್ಕೋತ ಡೌಟ್ ದಿಮಾಕ್ ಮಾಡ್ತಿದ್ದೆ 2 ವರ್ಷದಿಂದ ಶುಗರ್ ಬಂದುಬಿಡ್ತಿರಪ್ಪ ಹಾಂ ಅದಕ್ಕೆ ಇವತ್ತು ಸಕ್ಕರೆ ಭಾಳ ಕಡಿಮೆ ಮಾಡೀನಿ ಸ್ವೀಟ್ ಕಡಿಮೆ ಶುಗರ್ ಕಡಿಮೆ ಮಾಡೀನಿ ಆದ್ರೆ ಪೇಡ ತಿಂತೀನಿ ರೀ ಸ್ವೀಟ್ ಆವಾಗವಾಗ ಸ್ವಲ್ಪ ಸ್ವಲ್ಪ ತಿಂತಿರ್ತೀನಿ ಭಾಳ ದಿವಸದಿಂದ ತಿನ್ಕೋತ ಬಂದೀವಿ ಒಮ್ಮೆ ಬೇಡ ಅಂದ್ರೆ ಹ್ಯಾಂಗಿರೋದು ಅದಕ್ಕೆ ದಯಮಾಡಿ ಸಕ್ಕರೆ ಮೈದಾ
ಡಾಲ್ಡಾ ಇವೆಲ್ಲವುಗಳನ್ನು ಕಡಿಮೆ ಮಾಡ್ರಿ. ಮಕ್ಕಳಿಗೆ ಎದ್ದ ಕೂಡಲೇ ಚಂದ ಬಾಳೆಹಣ್ಣು ತಿನ್ನಿಸ್ರಿ, ಸೇಬು ಹಣ್ಣು ತಿನ್ನಿಸ್ರಿ, ಭಾಳ ಸೋಯಿ ಸಿಗುವಂಥ ಪೇರು ಹಣ್ಣು, ಅದರಲ್ಲಿ ಆ ಹಣ್ಣಿನಲ್ಲಿರುವಷ್ಟು ವಿಟಾಮಿನ್ ಯಾವ ಹಣ್ಣಿನಾಗೂ ಇಲ್ಲ. ಎದ್ದ ಕೂಡಲೇ ಭಾಳ ಜನ ಚಹಾ ಕುಡಿತಾರೆ, ಒಂದೋ ಸಲ ಕುಡೀರಿ, ಮೂರ್ನಾಲ್ಕು ಸಲ ಚಹಾ ಕುಡಿದು ಒಂದೂವರೆ ಎರಡರ ತನ ಉಪವಾಸ ಇರ್ತಾರೆ, ಊಟನೇ ಮಾಡಂಗಿಲ್ಲ ಇವರು. ಎಲ್ಲ ಕೆಲಸ ಮಾಡ್ಕೊತ್ ಎರಡು ಸಲ ಚಹಾ ಕುಡಿದು ಕೂತು ಬಿಡ್ತೀರಿ. ದಯಮಾಡಿ ಚಹಾ ಭಾಳ ಕುಡಿಬೇಡ್ರಿ ಅಂತ ಹೇಳಿ ಒಂದು ಮನವಿ. ಜೀವರಾಶಿಗಳಲ್ಲಿ ದೇವನನ್ನು ಕಾಣುವಂಥವು, ಅವರು ಚಿಂತೆ ಮಾಡಿದ್ರೆ ಎದಕ್ಕೂ ಬರಂಗಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಕಲ್ತವ್ರಿಗೆ ಗೊತ್ತಿರಂಗಿಲ್ಲರಿ, ಬರೀ ಅಕ್ಷರ ಜ್ಞಾನ ಇರ್ತದೆ, ವಿಷಯ ಗೊತ್ತಿರ್ತದೆ, ಸಾಮಾನ್ಯ ಜ್ಞಾನ ಭಾಳ ಕಡಿಮೆ. ಆದರೆ ತಾಯಂದಿರಿಗೆ, ಕಲಿಯಲಾರದ ತಾಯಂದಿರಿಗೆ ಭಾಳ ಇರ್ತದೆ. ಏನಿರ್ತದೆ ಅಂತಂದ್ರೆ, ಚಿಂತೆ ಮಾಡುವರೇನ ಅಂತರಂಗದ ಗಂಗಾ, ಚಿಂತ್ಯಾಗ ಕಾಯ ಇಳಿತದ ಮರ್ತ್ಯದೊಳಗೆ, ಚಿಂತೆ ಇಲ್ಲದವರು ಯಾರಿಲ್ಲ. ಏನು ಹುಚ್ಚದಿಯವ, ಯಾಕೆ ಚಿಂತೆ ಮಾಡ್ತೀ, ಯಾರಿಗೆ ಚಿಂತೆ ಬಿಟ್ಟಿಲ್ಲ, ಹುಟ್ಟಿ ಬಂದೀವಿ ಅನ್ನೋಳಕ್ಕೆ ಎಲ್ಲರಿಗೆ ಸಮಸ್ಯೆ ಇರೋದೆ, ಎಲ್ಲರಿಗೆ ಕಷ್ಟ ಇರೋದೆ. ಅಂಥ ರಾಮನ ಪಟ್ಟದರ್ಶಿ ಸೀತಾ ಮಹಾರಾಣಿ ಆಗ್ತೀನತ್ ಬಂದಳು, ಆಕೆ ಮಹಾರಾಣಿನೂ ಆಗಲಿಲ್ಲ, ಅರಮನೆಯಾಗೂ ಇರಲಿಲ್ಲ, 14 ವರ್ಷ ಕಾಡಿಗೆ ಹೋದ್ಲು. ಎಂಥ ದೊಡ್ಡ ದೊಡ್ಡ ರಾಜ ಮಹಾರಾಜರಿಗೆ ದುಃಖ ಚಿಂತೆ ತಪ್ಪಿಲ್ಲ. ಅದಕ್ಕೆ ಚಿಂತೆ ಮಾಡುವರೇನ ಅಂತರಿಲ್ಲದ ಗಂಗಾ, ಚಿಂತ್ಯಾಗ ಕಾಯ ಇಳಿತದ ಮರ್ತ್ಯದಾಗ, ಚಿಂತೆ ಇರದವರು ಯಾರದಾರ. ಅದಕ್ಕೆ ಚಿಂತೆ ಮಾಡಬೇಡ, ಏನಾಗ್ತದ ಆಗ್ತದ ಅನ್ನುವಂಥ ಭರವಸೆಯ ಮಾತುಗಳನ್ನಾಡೋರು ನಮ್ಮ ತಾಯಂದಿರು. ಇನ್ನ ಬಹಳ ಸರಳ ರೀ, ಭಯಂಕರ ಸರಳತೆ, ಬಿಗುಮಾನ ಇಲ್ಲ, ಅಹಂ ಇಲ್ಲ, ನಾವೇ ನಾವೇ ಅನ್ನುವಂಥ ಒಂದು ಅಹಮ್ಮಿಕೆ ಇಲ್ಲ. ಅದಕ್ಕೊಬ್ಬ ತಾಯಿ, ಯಾ ತಾಯಿ ಬರ್ದಾಳೇನು, ಮೊದಲು ಚಪ್ಪಾಳೆ ತಟ್ರಿ, ಎರಡು ಮೂರು ಸಾಲ ಬಿದ್ದೋಗೋ ಕಾಯಕ್ಕ ಬಿಗುವಿನ ಮಾತ್ಯಾಕ, ಬಿದ್ದೋಗೋ ಕಾಯಕ್ಕ ಬಿಗುವಿನ ಮಾತ್ಯಾಕ, ಕುದ್ದರಿಯಾಕ ಕಡಿಯಾಗ ರಾಜ್ಯದಾಗ ಮುದ್ದಾಗಿ 3 ದಿನ ಇರಬೇಕು. ನೋಡ್ರಿ, ಒಂದು ದೊಡ್ಡ ತತ್ವಜ್ಞಾನ, ಜೀವನದ ಒಂದು ದೊಡ್ಡ ಪಾಠ 3 ಸಾಲಿನಾಗ ಹೇಳಿಬಿಡ್ತಾಳ ತಾಯಿ. ಬಿದ್ದೋಗೋ ಕಾಯಕ್ಕ ಬಿಗುವಿನ ಮಾತ್ಯಾಕ, ಕುದ್ದರಿ ಯಾಕ ಕಡಿಯಾಗ ರಾಜ್ಯದಾಗ ಮುದ್ದಾಗಿ 3 ದಿನ ಇರಬೇಕು. ಇದು ಕಾಯ ನಶ್ವರವಾದ ಕಾಯ. ಕಾಯ ಅಂದ್ರೆ ದೇಹ. ಈ ದೇಹ ನಶ್ವರವಾದದ್ದು, ಹುಟ್ಟಿ ಬಂದಿವಿ ಅಂದ ಬಳಕ ಸಾವು ಗ್ಯಾರಂಟಿ ಅದ. ಅದಕ್ಕೆ ಬಿಗುಮಾನ ಯಾಕೆ, ಅಹಂಕಾರ ಯಾಕೆ, ನಮ್ದು ನಮ್ದು ಅಂತ ಯಾಕೆ ಬಡದಾಡೋದು ಅನ್ನುವಂಥ ಮಾತನ್ನು ಎಷ್ಟು ಸುಂದರವಾಗಿ ತಾಯಿ ಹೇಳ್ತಾಳೆ. ಬಂಗಾರ ಕೃತಕ ಶೃಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ, ನೀ ಕೊಟ್ಟ ಕಾಯ ಆ, ನೀ ಕೊಟ್ಟ ಕಾಯ ನಿನ ಕೈಲೆ ಮಾಯ, ಆಗೋದು ಹೋಗೋದು ನಾ ಬಲ್ಲೆನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಪಂಚಗಾನಯೋಗಿ ಪಂಚಾಕ್ಷರಿ ಸಿನಿಮಾದೊಳಗೆ ನಾದ ಬ್ರಹ್ಮ ಎನಿಸಿಕೊಂಡಂಥ ಹಂಸಲೇಖ ಅವರ ಬರದ ಸಾಹಿತ್ಯಕ್ಕೂ, ಏನೂ ಕಲಿಯಲಾರದ ನಮ್ಮ ತಾಯಂದಿರು ಬರೆದದ್ದಕ್ಕೂ ಎಷ್ಟು ಒಂದು ಸಂಬಂಧ ಅದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ. ಭಾಳ ಸ್ವಾವಲಂಬಿಗಳ್ರಿ ಹಳ್ಳಿ ಮಂದಿ, ಸುಮ್ಕೊಂಡ್ರಂಗಿಲ್ಲ ಅವರು, ದೇಹದೊಳಗೆ ಶಕ್ತಿ ಇರುತ್ತನ ದುಡಿತಾರೆ ಅವರು. ಸುಮ್ ಆರಾಮ್ ಸೋಫಾ ಮೇಲೆ ಕುಂಡ್ರದು, ಟಿವಿ ನೋಡೋದು ಹಿಂಗಿಲ್ಲ. ಎಲ್ಲ ಪಟ್ಟಣದ ಮಂದಿನೇ ರೀ, ಆ ಆಲಸಿಗಳು ಸೋಮಾರಿಗಳು, ಎಲ್ಲ ಕೆಲಸಕ್ಕೆ ಹಚ್ಚಿ ಸುಮ್ ಒಗ್ಗರಣೆ ಹಾಕೋದು ಕೂತು ಬಿಡೋದು ನಮ್ಮಂಥವ್ರು. ಹಿಂಗಾಗಿ ಇವ್ರದೇ ದಪ್ಪ ಕೂತು ಬಿಟ್ಟಿವಿ, ಕೂತ್ರೆ ಹೇಳಕ್ ಬರಂಗಿಲ್ಲ, ಎದ್ರ ಪಟ್ಟಣೆ ನಡಿಲಾಕ ಬರಂಗಿಲ್ಲ. ಹಳ್ಳಿ ಮಂದಿ ಹಂಗಲ್ರಿ, ದೇಹದೊಳಗೆ ಶಕ್ತಿ ಇರುತ್ತನ, ಅವ್ರ ಕಣ್ಣು ಕಾಣಿಸುತ್ತನ, ಏನು ಮಾಡ್ಬೇಕು ಅದನ್ನ ಮಾಡೋದು ಅವ್ರಿಗೆ ರೂಢಿಯದ. ಒಬ್ಬ ತಾಯಿ ಹೇಳ್ತಾಳ, ಕುಟ್ಟಿ ಬೀಸಿ ನನ್ನ ಹೊಟ್ಟಿ ಹೊರದೇನೆವ್ವ, ಕುಟ್ಟಿ ಬೀಸಿ ನನ್ನ ಹೊಟ್ಟಿ ಹೊರದೇನೆವ್ವ, ರಟ್ಟಿಗೆ ಶಿವನ ದಯೆ ಇರಲಿ ನಾನಿಲ್ಲಿ ಋಣಗೂಳು ತಿಂದು ಇರಲಾರೆ. ನೋಡ್ರಿ, ಭಗವಂತ ಹುಟ್ಟಿಸ್ಯಾನ, ದೇಹ ಕೊಟ್ಟಾನ, ಕೈಕಾಲು ಕೊಟ್ಟಾನ,
ಕಣ್ಣು ಕೊಟ್ಟಾನ ನನಗೆ ಶಕ್ತಿ ಇರುತ್ತಲ್ಲ ನಾ ಕೆಲಸ ಮಾಡಕ್ಕಿನಿ ಅಂತ ನಮ್ಮ ಹೆಣ್ಣುಮಕ್ಕಳು ಎಷ್ಟು ವಯಸ್ಸಾದರೂ ಅವರು ಮೂಲೆ ಗುಂಪಾಗಂಗಿಲ್ಲ ಇನ್ನೇನು ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾತ್ರ ಅದು ಎಷ್ಟು ದುಃಖದಿಂದ ಇರ್ತಾರೆ ಅವರು ನಾ ಮಾಡಿಸ್ಕೊಳ್ಳೋದು ಬಂತಲ್ಲ ಅವರಿಗೆ ಬೇಡೋದು ಬಂತಲ್ಲ ಅಂತಾರೆ ಅಂತ ಸ್ವಾಭಿಮಾನಿ ನಮ್ಮ ತಾಯಂದಿರು ಇಂತ ಸಾಕಷ್ಟು ಗೀತೆಗಳನ್ನು ಬರೀತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇವೆಲ್ಲ ಸಾಕಷ್ಟದವರಿ ಸುಮ್ ಸ್ಯಾಂಪಲ್ ಒಂದಿಷ್ಟು ಹೇಳಿದೆ ನಾನು ಅದು ಹೇಳಾಕತ್ರ ಎರಡು ಮೂರು ದಿನ ಬೇಕಾಗ್ತದೆ ಇನ್ನು ದೊಡ್ಡವರಾದ ಕೂಡಲೇ ಲಗ್ನ ಮಾಡಿಕೊಂಡು ಗಂಡನ ಮನೆಗೆ ಹೋಗೋದು ಸಹಜ ತವ್ರ ಮನೆ ಮ್ಯಾಲಿನ ವಿಶೇಷ ಪ್ರೀತಿ ಹೆಣ್ಮಕ್ಕಳಿಗೆ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹೊಳಿದಂಡಲಿರುವ ಕರಕೀಯ ಹೊಳಿದಂಡಲಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಏನು ತವ್ರ ಮನ್ಯಾಗ ಬೆಳೆದು ಬಂದೀನಿ ಇಲ್ಲಿ ಗಂಡನ ಮನ್ಯಾಗ ಕೊಟ್ಟಾರ ನಮ್ಮ ಅಣ್ಣ ತಮ್ಮರು ಚಂದಿರಲಿ ನಮ್ಮಪ್ಪ ಅವ್ವ ಆರಾಮಿರಲಿ ಅವರ ಬಳ್ಳಿ ಹಬ್ಬಲಿ ಅಂತ ಹೇಳಿ ಒಳ್ಳೆಯದನ್ನೇ ಹಾರೈಸುವಂಥದ್ದು ನಮ್ಮ ತಾಯಂದಿರ ಸ್ವಭಾವ ಅಕ್ಕ ತಂಗಿಯರ ಸ್ವಭಾವ ಏನೇ ಕಷ್ಟ ಬಂದರೂ ತಂದೆಯ ನೆನದರ ತಂಗಳನ್ನು ಬಿಸಿಯಾಯಿತು ತಂದೆಯ ನೆನದರ ತಂಗಳನ್ನು ಬಿಸಿಯಾಯಿತು ಗಂಗಾದೇವಿ ನನ್ನ ಹಡದವನ ನೆನದರ ಮಾಸೀದ ತಲೆಯು ಮುಡಿಯಾಯಿತು ಅಪ್ಪಗೆ ನೆನೆಸ್ಕೊಂಡ್ರೆ ತಂಗಳನ್ನು ಬಿಸಿ ಆಗ್ತದೆ ಅಷ್ಟಂತಃಕರಣ ಅಷ್ಟು ಪ್ರೀತಿಯಿಂದ ಬೆಳೆಸಿರ್ತಾನ ಅಪ್ಪ ಅವನ್ನ ನೆನೆಸ್ಕೊಂಡ್ರೆ ತಲೆಯೆಲ್ಲ ಸ್ವಚ್ಛ ಆದಂಗೆ ಅಂದ್ರೆ ಮನಸ್ಸ ಹೃದಯ ದುಃಖ ಬಂದಾಗ ಅವ್ವ ಅಪ್ಪಗೆ ನೆನೆಸ್ಕೊಂಡ್ರೆ ಏನೋ ಒಂದು ಶಕ್ತಿ ಬಂದಂಗೆ ಆಗಿಬಿಡ್ತದೆ ಏನೋ ಒಂದು ಧೈರ್ಯ ಬಂದಂಗೆ ಆಗಿಬಿಡ್ತದೆ ಅದಕ್ಕೆ ಇಂಥದನ್ನೆಲ್ಲ ಬಹಳ ಸುಂದರವಾಗಿ ಬರೆಯುವಂಥವ್ರು ಅವಾಗೆಲ್ಲ ಲಗ್ನ ಮಾಡ್ಕೊಂಡು ಬಂದ ಕೂಡಲೇ ನಮ್ಮ ಹೆಣ್ಮಕ್ಕಳು ಗಂಡನ ಮೇಲೆ ಭಾಳ ಚಂದ ಬರೀತಿದ್ರು ಅಂತ ಹೇಳ್ದೇನ ತಾಯಿ ತಂದಿ ಎಲ್ಲರಿಗೆ ಬಿಟ್ಟು ಗಂಡನೇ ಸರ್ವಸ್ವ ಗಂಡನೇ ದೇವರು ಗಂಡನೇ ಬಾಳು ಚಲೋ ಗಂಡ ಸಿಕ್ಕರು ಪುಣ್ಯ ಇರ್ಲಿಕ್ಕೇನು ಮಾಡ್ತೀರಿ ಅದು ಗಂಡ ಹೇಳ್ತಾಳಕ್ಕಿ ಸರದಾರ ನಿಮ್ಮಿಂದ ಸರ್ವೆಲ್ಲ ಮರತೇನ ಸರದಾರ ನಿಮ್ಮಿಂದ ಸರ್ವೆಲ್ಲ ಮರತೇನ ಸರದಾರ ನಿಮ್ಮ ಗುಳದಾಳಿ ಸರದಾರ ನಿಮ್ಮ ಗುಳದಾಳಿ ಇದರಿಂದ ನನತವರ ನಾನು ಮರತೇನ ಎಷ್ಟು ಚಂದ ಬರಿತಾ ನೋಡ್ರಿ ಆ ನಿನ್ನ ನಂಬ್ಕೊಂಡು ಬಂದೀನಿ ಮಾರಾಯ ನೀನೇ ನನಗೆ ಎಲ್ಲ ನೀ ಚಂದ ದುಡಿದು ಚಂದ ಬಂದಿ ಅಂದ್ರೆ ಸಾಕು ಯಪ್ಪ ಅಂತಾಳ ಈಗಿನ ನನ್ನ ಮಕ್ಕಳು ಬರೆದಿದ್ದು ಹೇಳಿದ್ದೆ ಬಹದ್ದೂರ ನನ್ನ ಗಂಡ ಕ್ಲಬ್ಬಿಗೆ ಹೋಗ್ಯಾನ ಬಹದ್ದೂರ ನನ್ನ ಗಂಡ ಕ್ಲಬ್ಬಿಗೆ ಹೋಗ್ಯಾನ ಕುಡುಕುಡ್ದ ಇಸ್ಪೇಟ ಆಡ್ಯಾನ ಕುಡುಕುಡ್ದ ಇಸ್ಪೇಟ ಆಡ್ಯಾನ ಬೆಳಗಾನ ಇಸ್ಪೇಟದ ರಾಣಿ ಜಗ್ಯಾನ ಆ ಹಂಡೆ ಮಾರಿ ಭಾಂಡೆ ಮಾರಿ ಎಲ್ಲ ಮಾರಿ ಮಾರಿ ತೂರಾಡ್ಕೋತ ಬಂದ ಈಗ ಸಾಯ್ತಾನೋ ಇನ್ನೊಂದು ಜರ ಬಿಟ್ಟು ಸಾಯ್ತಾನೋ ಅನ್ನೋರಂಗೆ ಅದಕ್ಕೆ ಅಂಥದ್ದೆಲ್ಲ ಸಾಕಷ್ಟು ಇಲ್ಲಿ ನೋಡಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿರಿ ಗಂಡ ಹೆಂಡತಿ ಹತ್ರ ಭಾಳ ಹಾಸ್ಯ ಪ್ರಸಂಗಗಳಿರ್ತಾವೆ ಹಾಂ ಹಿಂಗೆ ಒಂದೂರ ಗಂಡ ಹೆಂಡತಿ ಇದ್ರೆ ಗಂಡ ಹೆಂಡತಿ ಇದ್ರು ಹಳ್ಳ್ಯಾಗ ಹಳ್ಳ್ಯಾಗ ಒಂದು ದೊಡ್ಡ ಮಠ ಇತ್ತು ಮಠದಾಗ ಚಲೋ ಸ್ವಾಮಿಗಳಿದ್ರು ಇದ್ರು ಅವಾಗೇನು ಮಕ್ಕಳು ಭಾಳ ಇರ್ತಿದ್ದು ಒಂದು ನಾಲ್ಕೈದು ಮಕ್ಕಳಾದವು ಐದು ಮಕ್ಕಳು ಹುಟ್ಟಿದ್ವು ಅವ್ರ ಮನ್ಯಾಗ ಒಂದು ಬೆಕ್ಕಿತ್ರಿ ಬೆಕ್ಕಿತ್ತು ಅದು ಬಸರಿದ್ದ ಬೆಕ್ಕಿತ್ತು ಅದು ಮರಿಗಳನ್ನು ಹಾಕಿಬಿಡ್ತ್ರಿ ಒಂದು ಎರಡು ಹಾಕಂಗಿಲ್ಲ ಅವೆಲ್ಲ ಬೆಕ್ಕ ನಾಯಿ ಬುಸು ಬುಸು ಒಂದು ನಾಲ್ಕೈದು ಮರಿ ಹಾಕಿಬಿಟ್ಟು ಹಾಕಿಬಿಟ್ಟು ಅವಾಗ ಹೆಂಡತಿಗೆ ಭಾಳ ಸಿಟ್ಟು ಬತ್ತರಿ ಹಾಂ ಭಯಂಕರ ಸಿಟ್ಟು ಬತ್ತು ಏನು ನೀವೇನು ಮಾಡೋರಲ್ಲ ಮಟ್ಟವರಲ್ಲ ನಾ ಕೂಡ ನೀರು ತಂದ್ರೂ ಮುಗಿತೆ ಮನೆಗೆಲ್ಲ ಕೆಲಸ ಮಾಡೋಕ್ಕೆ ನಾನು ಮಕ್ಕಳಿಗೆಲ್ಲ ಸ್ವಚ್ಛ ಮಾಡಿಸೋದು ಜಳಕ ಮಾಡಿಸೋದು ರೊಟ್ಟಿ ಮಾಡೋದು ಒಂದ ಎರಡು ಈ ಬೆಕ್ಕಿನ ಮರಿ ನನಗೆ ಇಟ್ಕೊಳ್ಳೋದಾಗಂಗಿಲ್ಲ ಆ ಕಡೆ ಉಚ್ಚಿ ಹೋಯ್ಕೊಂಡು ಇಲ್ಲಿ ಹೊಲಸು ಮಾಡಿಕೊಂಡು ನನಗೆ ಬಗೆಯರಂಗಿಲ್ಲೋ ಪುಣ್ಯಾತ್ಮ ಮಕ್ಕಳಿಗೆ ಮಾಡಿದ್ದೆ ರಗಡಾಗ್ಯದ ಇವು ಸೀದಾ ಎಲ್ಲರೂ ಹೋಗಿ ಬಿಟ್ಟು ಬಾ ಅಂದ್ರಿ ಹೇಳ್ತಿ ಬಿಟ್ಟು ಬಾ ಅನ್ನೋನು ಅವ ಗಂಡ ಏನು ಮಾಡ್ದ ಮಠದಾಗೆಲ್ಲ ದಕ್ಕತವ ತಿಳ್ಕೊಂಡು ಒಂದು ಚೀಲ ತೊಗೊಂಡು ಒಟ್ಟು ಬೆಕ್ಕಿನ ಮರಿ ಹಾಕ್ಕೊಂಡು ಮಠಕ್ಕೆ ಬಂದನ್ರಿ ಮಠಕ್ಕೆ ಬಂದು ಅಪ್ಪರ ಪಾದಕ್ಕೆ ಬಿದ್ದ ಯಾಕಪ್ಪ ಆರಾಮೇನಪ್ಪ ಮಲ್ಲಪ್ಪ ಅಂದರು ಆರಾಮದೀನ್ರಿ ಅಪ್ಪರು ಅಂತೇಳಿ ಮರಿಗಳು ಸುರಿ ಬಿಟ್ಟ ಬುಸು ಬುಸು ಅವ ಸ್ವಾಮಿಗಳು ಅಂದರು ಏನು ಎಂಥ ಭಕ್ತಿದೀಯಪ್ಪ ನೀನು ಏನೋ ತೋಟದಾಗ ಬೆಳೆದಿದ್ದು ಬದ್ನೆಕಾಯಿ ಸೌತೆಕಾಯಿ ಗಾದ್ರಿ ತಂದಿ ಅತ್ತ ನಾ ಮಾಡೀನಿ ಬೆಕ್ಕಿನ ಮರಿ ತಂದೆ ನೀ ಅಂದ್ರೆ ಅವರು ಏ ಏನು ಮಾಡ್ರಿ ಅಪ್ಪರು ಸಾಕಾಗ್ಯದ್ರಿ ನಾನು ಹೆಂಡತಿ ಬೈಲಾತಾಡ್ರಿ ನನಗೆ ಇಷ್ಟು ದಿನ ಒಂದೋ ಬೆಕ್ಕಿತ್ರಿ ಈಗ ಬೆಕ್ಕಿನ ಮರಿ ಆದ್ರಿ ಈಗಿಂದ ನಾನು ಏ ಇಲ್ಲಾಕೆ ತಂದಿಯೋ ಹುಚ್ಚ ಏ ಇರಲಿ ಬಿಡಪ್ಪ ಇರ್ತಾವ ಬಿಡು ಅಂತ ಹಾದನ್ರಿ ಗಂಡ ಹೋದ ಕೂಡಲೇ ಅವು ಯಾಕೆ ಕೇಳ್ತಾವ್ರಿ ಮರಿಗಳು ತ
ತಾಯಿ ಬಿಟ್ ಹೆಂಗ ಇರ್ತಾವ ಅವು ಅವಕ್ಕೇನ ದಾರಿ ಗೊತ್ತಿರಂಗಿಲ್ಲ ಮನುಷ್ಯರಕ್ಕಿಂತ ಪಕ್ಕ ಇರ್ತಾವ ಮರಿಗಳು ಮತ್ತೆ 4-5 ರಟ್ಟಿಗೆ ಮನೆಗೆ ಬಂದ್ಬಿಟ್ರು ಮನೆಗೆ ಬಂದ್ಬಿಟ್ಟು ಅವಾಗ ಹೇಳ್ತಿದ್ಲು ಇವತ್ತೊಂದು ದಿನ ಬಿಟ್ಟಿನಿ ನಾಳೆ ಅವಕ್ಕೆ ತೋಂಡು ವಾಪಸ್ ಬರಲಾರದಂಗ ದೂರ ಎಲ್ಲರೆ ಬಿಟ್ಟು ಬಂದ್ರೆ ರೊಟ್ಟಿ ಮಾಡ್ತೀನಿ ನೀವು ಊಟ ಕಾಣ್ತೀರಿ ಇಲ್ಲಿ ರೊಟ್ಟಿ ಇಲ್ಲ ಏನೂ ಇಲ್ಲ ಮರ್ದಿನ ಒಂದು 4 ರೊಟ್ಟಿ ಉಂಡು ಗಂಡ ಬೆಕ್ಕಿನ ಮರಿ ತೊಂಡು ಹಾದ 11 ಕ್ವಾದ ಗಂಡ 12 ಆಯ್ತು 1 ಆಯ್ತು 2 ಆಯ್ತು ಬರೇ ವಲ್ಲ ಗಂಡ ಅಯ್ಯ ಬೆಕ್ಕಿನ ಜೋಡಿ ಎಲ್ಲಿ ಹೋದ ನಯವಯ ಅಂದಕಿ ಬೆಕ್ಕು ಬಿಟ್ಟು ಬಾರನ ತಾನೇ ಹೋದನಲ್ಲಿ ಇವ ಗಂಡ ಯಾವರು ಹೋದ ಅಂದಕಿ 6 ಆಯ್ತು 7 ಆಯ್ತು ಕೆಟ್ಟ ಮೂತಿ ಹಾಕೊಂಡು ಮೋರಿ ಮಾಕೊಂಡು ಬಂದ ಗಂಡ ಅಯ್ಯ ಯಾಕ್ರಿ ಎಲ್ಲಿ ಹೋಗಿದ್ರಿ ಅಂದ್ಲು ನೀನೇ ಅಲ್ಲ ಮಾರಾಯ್ತಿ ಬೆಕ್ಕಿನ ಮರಿ ಬಿಟ್ಟು ಬಾ ಬೆಕ್ಕಿನ ಮರಿ ಬಿಟ್ಟು ಬಾ ಅಂತ ಜೀವ ತಿಲ್ಲಕತ್ತಿದ್ದಿ ಬೆಕ್ಕಿನ ಮರಿ ತೊಂಡು ದೂರ ಕಾಡನ್ಯಾಗ ಹೋಗಿದ್ಯಾ ಏನಾಯ್ತ್ರಿ ಮತ್ತೇನಾತದ ಅಕಡಿ ಕಡೆ ತಿರುಗಾಡಿ ತಿರುಗಾಡಿ ವಾಪಸ್ ಬರ್ಲಕ್ಕ ನನಗೆ ದಾರಿನೇ ಗೊತ್ತಾಗಲಿಲ್ಲ ಅನ್ನೋ ಗಂಡ ಮತ್ತೇನ್ ಮಾಡಿದ್ರಿ ಅಂದ್ಲಿ ಹೆಂಡತಿ ಮತ್ತೇನ್ ಮಾಡ್ಲಿ ಬೆಕ್ಕಿನ ಮರಿ ಮುಂದೆ ಮುಂದೆ ನಾ ಹಿಂದಿಂದ ಅಂದ್ಬಿಟ್ಟನ್ರ ಗಂಡ ಪಾಳಿ ಬಂದವ್ರಿ ಪಾಳಿ ಅವನಿಗೆ ಕರ್ಕೊಂಡು ಬಂದವ್ ಪಾಳಿ ಯಾವ ಬಿಟ್ಟು ಬರಕ್ಕೆ ಹೋಗ್ಯಾನಲ್ರಿ ಅವನಿಗೆ ಇವೇ ಕರ್ಕೊಂಡು ಬಂದವ ಆ ಬೆಕ್ಕಿನ ಮರಿ ಇದ್ದು ಅಂತ ಬಂದ್ರ ಯಾವರಿಗೆ ಗೊತ್ತಿದ್ದ ಏನ ಅದಕ್ಕೆ ಇಂಥವೆಲ್ಲ ಬಹಳಷ್ಟು ಬರ್ತವ ಅನ್ನೋದನ್ನ ಹೇಳ್ಕೊಂಡು ಇನ್ನ ಸಿಟ್ಟು ಬಂದಾಗ ಗಂಡ ಹೆಂಡತಿ ಹೊಡಿತಾನೆ ಸಿಟ್ಟು ಬಂದಾಗ ಹೊಡಿತಾರೆ ಹೊಡಿತಾರೆ ಗಂಡ ಹೆಂಡತಿ ಇರ್ತಾರ ಏನು ಪ್ರೀತಿ ಇರ್ತದ ಜಗಳ ಇರ್ತದ ಸಣ್ಣ ಸಣ್ಣ ಮಾತು ಇರ್ತವ ಹೊಡಿತಾನ ಆದ್ರೆ ಹೊಡೆದ ಕೂಡಲೇ ಗಂಡಕ್ಕೆ ಬಹಳ ಕೆಟ್ಟ ಅನಿಸ್ತದೆ ಸಿಟ್ಟು ಬಂದಾಗ ಹೊಡೆದಿರ್ತಾರೆ ಆಮೇಲೆ ಬಹಳ ಸುಮ್ಮನೆ ಹೊಡೆದ್ನಲ್ಲ ನನ್ನ ಸಿಟ್ಟು ಬಹಳ ಕೆಟ್ಟದ ಅಂತ ಹೇಳಿ ಹೋಗಿ ಏನರೆ ಹೇಳಿ ಏನರೆ ರಂಭಿಸಿ ಹೆಂಡತಿಗೆ ಸಮಾಧಾನ ಮಾಡ್ತಾರ್ರಿ ಇನ್ನೂ ಕೆಲವೊಂದು ಮಂದಿ ಇರ್ತಾರ್ರಿ ಅವರು ನಾವು ಹೊಡಿಲಾಕೆ ಹುಟ್ಟಿವ ನಂಗೆ ಇರ್ತಾರ ಅವರು ನಾವು ಹೊಡಿಲಾಕೆ ಹುಟ್ಟಿವಿ ಇವರು ಹೊಡೆಸ್ಕೊಳಕ್ಕೆ ಹುಟ್ಟ್ಯಾರ ನಾವು ಹೊಡೆದ ನಗವರು ಇವರು ಹಳವರು ಅಂತ ಕಂಪನಿ ಇರ್ತಾರ್ರಿ ಅವರು ಅವರು ಬಹಳ ಡೇಂಜರ್ ರೀ ಸಿಟ್ಟು ಬಂದಾಗ ಹೊಡೆದ್ರೆ ಹೊಡಿಲಿ ಆಮೇಲೆ ಹೋಗಿ ಹೆಂಡತಿಗೆ ರಂಭಿಸ್ತಾರಲ್ಲ ಅವರು ಬಹಳ ಒಳ್ಳೆ ಗಂಡ ಗಂಡ ಹೇಳ್ತಾನ ಸಿಟ್ಟು ಬಂದಾಗ ಹೊಡೆದ ಮಡದೀನ ಬಡದಾನ ಮನದಾಗ ಮರಿಗ್ಯಾನ ಮಡದೀನ ಬಡದಾನ ಮನದಾಗ ಮರಿಗ್ಯಾನ ಒಳಗೋಗಿ ಸೆರಗ ಹಿಡಿಯೂತ ಒಳಗೋಗಿ ಸೆರಗ ಹಿಡಿಯೂತ ಕೇಳ್ಯಾನ ನಾ ಹೆಚ್ಚು ನಿನ್ನ ತವರ್ ಹೆಚ್ಚು ಎಷ್ಟು ಚಂದ ಕೇಳ್ತಾನ ನೋಡ್ರಿ ಆಕಿ ತವ್ರ ಮನೆಗೆ ಹಬ್ಬಕ್ಕೆ ಕರೀಲಕ್ಕ ಅಂತೇಳಿ ಅವ್ರ ಅಣ್ಣ ಬಂದಾನ ನಾ 15 ದಿನ ಮೊದಲೇ ಹೋತಿನ ತಿಕ್ಕಿ ಅಟ್ಟ ಲಗು ಹೋಗಬೇಡ 2 ದಿನ ಇರ್ಲಕ್ಕ ಹೋಗತ್ತ ಗಂಡ ನಾ ಹೀಗೆ ಹೋತಿನ ತಾಕಿ ಏನೋ ಸಿಟ್ಟು ಗೆದ್ದು ಗಂಡ ಹೊಡೆದ ಅದಕ್ಕೆ ಮಡದೀನ ಬಡದಾನ ಮನದಾಗ ಮರಿಯಾನ ಕೆಟ್ಟ ಅನಿಸ್ತು ಒಳಗೆ ಹೋಗಿ ಸೆರಗ ಹಿಡಿದು ಏನು ಹುಚ್ಚದೀಯ ಇಷ್ಟು ದಿನ ತವ್ರ ಮನೆಗೆ ಇದ್ದಲ್ಲ ಈಗ ಬಂದಿದ್ದಿ ನನಗೆ ನಿನ್ನ ಬಿಟ್ಟು ನಾ ಯಾಕೆ ಹಂಗೆ ಅಷ್ಟು ದಿನ ಹೆಂಗಿರಲಿ ಅಂಥೇಳಿ ಹೊಡೆದೆ ಏನೂ ತಪ್ಪು ತಿಳ್ಕೊಬೇಡ ಅಂಥೇಳಿ ನಾ ಹೆಚ್ಚು ನಿನಗೆ ತವರು ಹೆಚ್ಚು ಅಂಥೇಳಿ ಕೇಳ್ತಾನಂತ ಅವಾಗ ಅಂಥ ಪ್ರೀತಿ ಮಾಡು ಗಂಡಗೆ ಏನು ಹೇಳ್ತಾಳ ಬಂದ ತಾಯಿಗೆ ಹೇಳ್ತಾಳ ಹಚ್ಚಡದ ಪದರಾಗ ಹಚ್ಚ ಮಲ್ಲಿಗೆ ಹೂವ ಬಿಚ್ಚಿ ನನ್ನ ಮ್ಯಾಲ ಒಗಿವಂಥ ಬಿಚ್ಚಿ ನನ್ನ ಮ್ಯಾಲ ಒಗಿವಂಥ ರಾಯರನ್ನ ಬಿಟ್ಟಂಗ ಬರಲಿ ಹಡದವ್ವ ಇಷ್ಟು ಪ್ರೀತಿ ಮಾಡ್ತಾನ ಗಂಡ ಅನಕ ಬರೋದಿಲ್ಲ ಹೋಗವ ಅಂತ ಹೇಳಿ ತಾಯಿಗೆ ಹೇಳಿ ಕಳಿಸ್ತಾಳ ಓಂ ಶ್ರೀ ಗುರು ಬಸವ